ರಾಜ್ಯದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಕೋರ್ಟ್ ಇವತ್ತು ಪ್ರಾಥಮಿಕ ತನಿಖೆಗೆ ಆದೇಶಿಸಿದೆ. ಅದು ಪ್ರಾಸಿಕ್ಯೂಷನ್ಸ್ಗೆಲ್ಲ ಮತ್ತು ಪ್ರಾಥಮಿಕ ತನಿಖೆಗೆ ಕೋರ್ಟ್ ಇವತ್ತು ಆದೇಶ ಮಾಡಿದೆ. ನಾವು ಅದನ್ನು ಗೌರವಿಸ್ತೀವಿ. ಹಾಗೆ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂಥ ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ದೇಶದ ಸಂವಿಧಾನವನ್ನು ಗೌರವಿಸ್ತೀವಿ. ಹಾಗೆ ಈ ನೆಲದ ಕಾನೂನನ್ನು ಸಹಿತ ಭಾಳ ಗೌರವಯುತವಾಗಿ ಅದನ್ನು ನಾವು ಕಾಣ್ತೀವಿ. ಸೊ ಇಂಥ ಸಂದರ್ಭದಲ್ಲಿ ಇವತ್ತು ವಿರೋಧ ಪಕ್ಷದವರ ಒಂದು ಷಡ್ಯಂತ್ರಕ್ಕೆ ಇವತ್ತು ಈ ದೇಶದಲ್ಲಿ ಅನೇಕ ಸರ್ಕಾರಗಳನ್ನು ಇವೆಲ್ಲ ಇತ್ತೀಚೆಗೆ ನೋಡ್ತಾ ಇರ್ಬೋದು. ದೆಹಲಿ ಮುಖ್ಯಮಂತ್ರಿಗಳ ಮೇಲೆ ಇದೇ ರೀತಿ ಮಾಡಿದ್ರು ಅವರು. ಜಾರ್ಖಂಡ್ ಮುಖ್ಯಮಂತ್ರಿಗಳ ಮೇಲೆ ಮಾಡಿದ್ದಾರೆ. ಅಲ್ಲಿ ಕೇಜ್ರಿವಾಲ್, ಅಲ್ಲಿ ಸುರೇನ್, ಎಲ್ಲೆಲ್ಲಿ ವಿರೋಧ ಪಕ್ಷದ ಸರ್ಕಾರಗಳಿವೆ ತಾವು ಈ ಹಿಂದೆ ಪಶ್ಚಿಮ ಬಂಗಾಳದಲ್ಲೂ ನೋಡಿರ್ಬೋದು. ಅಲ್ಲಿ ಗವರ್ನರ್ ಮತ್ತು ಮುಖ್ಯಮಂತ್ರಿಗಳ ಮೇಲೆ ಯಾವ ರೀತಿ ವ್ಯವಹರಿಸಿದ್ದರು ಅನ್ನೋದನ್ನು. ಸೊ ಇದನ್ನು ಪ್ರಜಾಪ್ರಭುತ್ವಕ್ಕೆ ಶೋಭೆ ತರುವಂಥದ್ದಲ್ಲ. ಕರ್ನಾಟಕದ ಮಹಾಜನತೆ ಮೇ 2023 ಒಂದು ದೊಡ್ಡ ಜನಾದೇಶ ಕೊಟ್ಟಿದ್ದಾರೆ. 224 136 ಸ್ಥಾನಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಈ ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ. ಮ್ಯಾಂಡೇಟ್ ನಮ್ಮ ಪರವಾಗಿದೆ, ಅವರಿಗೆ ಈ ಸರ್ಕಾರ ಈ ಮೊದಲು ಸಹಿತ ಅವೆಲ್ಲ ನೋಡಿರ್ಬೋದು 2008 ಸಹಿತ ಅವ್ರಿಗೆ ಬಹುಮತ ಸಿಕ್ಕಿರಲಿಲ್ಲ ಬಿಜೆಪಿಯವರಿಗೆ. ಅವತ್ತು ಆಪರೇಷನ್ ಕಮಲ ಮಾಡಿ ಸರ್ಕಾರ ರಚನೆ ಮಾಡಿದ್ರು. 2019 ಸಹಿತ ಅವ್ರಿಗೆ ಅವಕಾಶ ಜನಾದೇಶ ಇರಲಿಲ್ಲ, ಅವಾಗೂ ಸಹಿತ ಆಪರೇಷನ್ ಕಮಲ ಮಾಡಿ ಸರ್ಕಾರಗಳನ್ನು ರಚನೆ ಮಾಡಿದ್ದಾರೆ. ಈ ರಾಜ್ಯದ ಜನ ಒಂದೂ ಸಹಿತ ಅವ್ರಿಗೆ ಮ್ಯಾಂಡೇಟ್ ಕೊಟ್ಟಿಲ್ಲ. ಅದ್ರ ಹಿಂಬಾಗಿಲಿಂದ ಬರ್ತಕ್ಕಂಥ ಪ್ರಯತ್ನ ಅವರು ನಿರಂತರವಾಗಿ ಈ ಸರ್ಕಾರ ಬಂದಾಕರು ಮಾಡಿದ್ರು. ಆದರೆ ನಮ್ಮ ಪಕ್ಷದ ಶಾಸಕರು ಅಂತ ಯಾವುದೇ ಆಮಿಷಗೆ ಬಲಿಯಾಗದೇ ಎಕ್ಸಿಕ್ಯೂಟ್ ಆಗಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಜೊತೆಗೆ ನಾವೆಲ್ಲ ನಿಂತಿದ್ದೀವಿ. ಅದಕ್ಕಾಗಿ ಅವರಿಗೆ ಕೊನೆಯದಾಗಿ ಸಿದ್ದರಾಮಯ್ಯನವರ ಇತಿಹಾಸ ಈ ರಾಜ್ಯದ ಜನ 1983 ಕನ್ನಡ ಕಾವಲು ಸಮಿತಿಯ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದು ಇಲ್ಲಿವರೆಗೆ ಅವರ ರಾಜಕೀಯ ಬದುಕನ್ನು ಈ ರಾಜ್ಯದ ಜನ ಬಹಳ ಸಮೀಪದಿಂದ ಗಮನಿಸಿದ್ದಾರೆ. ಒಬ್ಬ ಸಚ್ಚಾರಿತ್ರ್ಯ ಅತ್ಯಂತ ಬದ್ಧತೆಯ ಜನ ಮಾನಸ್ಸಿನಲ್ಲಿ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ಒಬ್ಬ ಜನನಾಯಕನ ತೇಜುವುದೆಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಅವರು ಹಿಡಿದಿದ್ದಾರೆ. ಇದು ಅವ್ರಿಗೆ ಯಶಸ್ಸು ಸಿಗೋದಿಲ್ಲ. ಇವತ್ತು ಪ್ರಾಥಮಿಕ ಹಂತದ ತನಿಖೆಗೆ ನ್ಯಾಯಾಲಯ ಆದೇಶಿಸಿದೆ. ನಾವಿನ್ನು ನ್ಯಾಯಾಂಗದ ಹೋರಾಟವನ್ನು ಮಾಡ್ತೀವಿ, ರಾಜಕೀಯ ಹೋರಾಟವನ್ನು ಮಾಡ್ತೀವಿ. ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಪರವಾಗಿದೆ. ಕರ್ನಾಟಕ ಸರ್ಕಾರದ ನಾವೇನು 136 ಜನ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದೀವಿ, ಅವ್ರ ಜೊತೆಗೆ ಈಗಾಗಲೇ ಒಂದು ಶಾಸಕಾಂಗ ಸಭೆ ಮಾಡಿ ಅವ್ರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದೀವಿ. ಸಚಿವ ಸಂಪುಟ ಅವ್ರ ಜೊತೆಗಿದೆ, ಹೈಕಮಾಂಡ್, ನಮ್ಮ ರಾಷ್ಟ್ರೀಯ ನಾಯಕರುಗಳು ಅವ್ರ ಜೊತೆಗಿದ್ದಾರೆ. ಸೊ ವಿ ಆರ್ ಆಲ್ ವಿತ್ ಹಿಮ್ ಬಿಕಾಸ್ ಆಫ್ ಹಿಸ್ ಕಮಿಟ್ಮೆಂಟ್, ಸೋಷಿಯಲ್ ಜಸ್ಟಿಸ್
ಸೋಷಿಯಲ್ ಇಂಜಿನಿಯರಿಂಗ್ ಒಬ್ಬ ಅತ್ಯಂತ ಕಳಕಳಿಯ ಕರ್ನಾಟಕದ ಇತ್ತೀಚಿನ ರಾಜಕಾರಣದಲ್ಲಿ ಇನ್ ಟುಡೇಸ್ ಪೊಲಿಟಿಕ್ಸ್ ಸಿನಾರಿಯೋ ಪ್ರಾಮಾಣಿಕ ಬದ್ಧತೆ ಮತ್ತು ಅತ್ಯಂತ ಬಡವರ ಪರವಾದಂಥ ಕಳಕಳಿಯ ಒಬ್ಬ ಜನನಾಯಕರಿಗೆ ಈ ಕಿರುಕುಳ ನೀಡ್ತಕ್ಕಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಏನೋ ಒಂದು ಷಡ್ಯಂತ್ರ ಮಾಡಿದ್ದಾರೆ. ಈ ಷಡ್ಯಂತ್ರದ ವಿರುದ್ಧ ನಮ್ಮ ಪಕ್ಷ ಎದೆ ಸೆಟ್ಟದು ನಿಲ್ತದೆ. ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಜೊತೆಗೆ ನಾವೆಲ್ಲ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋಗೋಸ್ಕರ ನಾವೆಲ್ಲ ಇಲ್ಲಿ ಕರೆದಿದ್ದೀವಿ. ಬರೀ ಶಾಸಕರುಗಳಲ್ಲಿಷ್ಟೇ ಅಲ್ಲ, ಸನ್ಮಾನ್ಯ ಸಿದ್ದರಾಮಯ್ಯನವರ ವ್ಯಕ್ತಿತ್ವ ನೀವೆಲ್ಲ ನೋಡಿದ್ದೀರಿ. ಒಬ್ಬ ನಾಯಕನ ಜನ್ಮೋತ್ಸವ ಕಾರ್ಯಕ್ರಮ ಇತ್ತು ಅಂದರೆ ಆ ಗ್ರಾಮದ ಜನ ಈ ರಾಜ್ಯದ ಇತಿಹಾಸದಲ್ಲೇ ಕೂಡಿದಿರ್ತಕ್ಕಂಥ ಒಬ್ಬ ನಾಯಕನ ಪರವಾಗಿ ಜನರ ಪ್ರೀತಿ ವಿಶ್ವಾಸ ತೋರಿಸಿದ್ದನ್ನು ನೀವು ನೋಡಿದ್ದೀರಿ. ಸೊ ಅಂಥ ನಾಯಕನ ಪರವಾಗಿ ಷಡ್ಯಂತ್ರಗಳು ಬೇರೆ ರೀತಿಯಲ್ಲಿ ಮಾಡ್ಬೋದು, ಆದರೆ ಇವತ್ತಿನ ಕರ್ನಾಟಕದ ಮಹಾಜನತೆಗೆ ಅವರ ಮನಸ್ಸಿಗೆ ಏನೊಂದು ಆಘಾತ ಆಗಿದೆ, ಅದನ್ನು ಭವಿಷ್ಯದಲ್ಲಿ ವಿರೋಧ ಪಕ್ಷದವರು ಅದನ್ನು ಅರ್ಥೈಸಬೇಕಾಗ್ತದೆ. ಇದರ ಪರಿಣಾಮಗಳನ್ನು ಭವಿಷ್ಯದ ರಾಜಕಾರಣದಲ್ಲಿ ಇನ್ನು ಬಿಜೆಪಿಯವರಿದ್ದಾರೆ, ಜೆ ಡಿ ಎಸ್ದವರು, ಇವತ್ತು ಕುಮಾರಸ್ವಾಮಿಯವರು ಅಂಥವ್ರೇನು ಭಾಳ ಷಡ್ಯಂತ್ರ ಮಾಡಿ ನಮ್ಮ ಲೀಡರ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ಇದರ ಪರಿಣಾಮಗಳನ್ನು ಮುಂದಿನ ದಿನಮಾನದಲ್ಲಿ ಅವರು ಅನುಭವಿಸ್ತಾರೆ. ಸೊ ಹಾಗೆ ಸನ್ಮಾನ್ಯ ಸಿದ್ದರಾಮಯ್ಯನವರ ವ್ಯಕ್ತಿತ್ವದ ಜೊತೆಗೆ ಏನವರು ಚೆಲ್ಲಾಟ ಆಡ್ತಾ ಇದ್ದಾರೆ ಅದರ ಪರಿಣಾಮ ನಾನು ಈಗ ಹೇಳಿದಂಗೆ ಅದನ್ನು ಅವರು ಅನುಭವಿಸ್ತಾರೆ. ಅವ್ರ ಒಂದು ಮಾತನ್ನು ಭಾಳ ಸೂಕ್ಷ್ಮವಾಗಿ ಈ ದೇಶದ ಈ ನೆಲದ ಕಾನೂನನ್ನು ನಾವೆಲ್ಲ ಗೌರವಿಸ್ತೀವಿ. ಸೊ ನಮ್ಮ ನಾಯಕರುಗಳು ಈಗಾಗಲೇ ಲೀಗಲ್ ಒಪಿನಿಯನ್ ತಗೋತಾ ಇದ್ದಾರೆ. ಸೊ ವಿಲ್ ಫೈಟ್ ಲೀಗಲ್ ಬ್ಯಾಟಲ್, ನ್ಯಾಯಾಂಗದ ಹೋರಾಟವನ್ನು ನಾವು ಮಾಡ್ತೀವಿ. ಜಯ ಸತ್ಯದ ಜೊತೆಗಿರ್ಬೋದು, ನ್ಯಾಯ ನೀತಿ ಸಿದ್ಧಾಂತ ಜೊತೆಗೆ ಜನ ಮತ್ತು ದೇವರಿರ್ತಾರೆ ಅಂತೇಳಿ ಭಾವಿಸಿಕೊಂಡಿರ್ತಕ್ಕಂಥ ಜನ ನಾವು. ಸೊ ಇಂಥ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ರಾಜ್ಯಪಾಲರ ಗೌರವಾನ್ವಿತ ರಾಜ್ಯಪಾಲರ ಆಫೀಸ್ ಬಿಜೆಪಿಯ ರಾಜಕೀಯ ಕೇಂದ್ರವನ್ನಾಗಿ ಅವರು ಮಾರ್ಪಾಡು ಮಾಡಿದ್ದಾರೆ. ಇದು ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಸಂಸ್ಕಾರ ಅಲ್ಲ. ರಾಜ್ಯಪಾಲರಿಗೆ ಘನವೆತ್ತ ರಾಜ್ಯಪಾಲರಿಗೆ ಒಂದು ವಿಶೇಷವಾದಂಥ ಗೌರವ ಇದೆ, ಆದರೆ ಅದನ್ನು ರಾಜಕೀಕರಣಗೊಳಿಸ್ತಕ್ಕಂಥ ಏನು ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ನಮ್ಮ ಪಕ್ಷ ನಾವು ಬಹಳ ತೀವ್ರವಾಗಿ ಅದನ್ನು ಖಂಡಿಸ್ತೀವಿ. ಆ ಘನವೆತ್ತ ರಾಜ್ಯಪಾಲರ ಸಂವಿಧಾನದಲ್ಲಿ ಅವರಿಗಿರ್ತಕ್ಕಂಥ ಅವಕಾಶಗಳನ್ನು ದುರ್ಬಳಕೆ ಮಾಡಿಕೊಂಡು ಒಂದು ಪ್ರಜಾಪ್ರಭುತ್ವದ ಸರ್ಕಾರಕ್ಕೆ ಏನೊಂದು ಧಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಯಾವುದೇ ರೀತಿಯಿಂದ ವಿರೋಧ ಪಕ್ಷದವರು ಏನೋ ಕನಸು ಕಾಣ್ತಾ ಇದ್ದಾರೆ ಅದು ಇಲ್ಲಿ ಕೈಗೊಡೋದಿಲ್ಲ. ಕಾಂಗ್ರೆಸ್ ಅನದರ್ ಮೂರು ವರ್ಷ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಈ ರಾಜ್ಯವನ್ನು ಆಳ್ತದೆ. ಈ ರಾಜ್ಯದ ಜನರ ಅಶೋತ್ತರಗಳನ್ನು ನಾವೇನು ಮಾತುಗಳನ್ನು ಕೊಟ್ಟಿದ್ದೀವಿ ಅದನ್ನು ಈಡೇರಿಸ್ತೀವಿ. ಪಂಚ್ ಗ್ಯಾರಂಟಿಗಳನ್ನು ಇವತ್ತು ಅತ್ಯಂತ ಸಾಮಾನ್ಯ ಜನರಿಗೆ ಏನು ಸಹಾಯ ಆಗ್ತಾ ಇದೆ ಅದು ಮುಂದೂ ಸಹಿತ ನಾವು ಮುಂದುವರಿಸ್ತೀವಿ. ಸೊ ಈ ಸರ್ಕಾರಕ್ಕೆ ಈ ಷಡ್ಯಂತ್ರದಿಂದ ಯಾವುದೇ ರೀತಿ ತೊಂದರೆ ಇಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಇದರಿಂದ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಆದರೆ ಇವರೇನು ಇದನ್ನು ರಾಜಕೀಯ ಡೊಂಬರಾಟ ಪ್ರಾರಂಭ ಮಾಡಿದ್ದಾರೆ, ಇವರಿಗೆ ಈ ರಾಜ್ಯ ಜನ ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಭವಿಷ್ಯದಲ್ಲಿ ಇದರ ಶಿಕ್ಷೆ ಅವರು ಅನುಭವಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ಅವರ ಇಡೀ ರಾಜಕೀಯ ಬದುಕು ನೀವೆಲ್ಲ ನೋಡಿದ್ದೀರಿ. 14 ಬಜೆಟ್ಗಳನ್ನು ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಅತ್ಯಂತ ಅನುಭವಿ ಮುಖ್ಯಮಂತ್ರಿಗಳು, ಅವರ ಬದುಕಿನ ಶೈಲಿ ಬಹಳ ಜನ ಅವರ ಸಮೀಪದಲ್ಲಿ ಇದ್ದವರು ಎಲ್ಲ ನೋಡಿದೀವಿ. ನಾವು ಇತ್ತೀಚಿನ ರಾಜಕಾರಣ ಹೇಗಿರ್ತದೆ, ಮುಖ್ಯಮಂತ್ರಿಗಳಾದವರು ಯಾವ ರೀತಿ ಬದುಕಿದ್ದಾರೆ, ಇವರು ಯಾವ ರೀತಿ ಇದ್ದಾರೆ ಅನ್ನೋದನ್ನು ಜನ ಗಮನಿಸಿದ್ದಾರೆ.
ಅವರಿಗೆ ಸಿಕ್ಕಿರ್ತಕ್ಕಂಥ ಅವಕಾಶಗಳಲ್ಲಿ ಬೇರೆ ರೀತಿ ಏನೇನೋ ಮಾಡಬಹುದಾಗಿತ್ತು ಅವರು. ಅದರಂಥ ಯಾವುದಕ್ಕೂ ಸಹಿತ ಅವರು ಅವಕಾಶ ಕೊಡದೆ ಪ್ರಬುದ್ಧ ಪ್ರಾಮಾಣಿಕ ರಾಜಕಾರಣಿ ಇದ್ದಾರೆ ಅಂತವ್ರಿಗೆ ಏನೋ ಒಂದು ಕಳಂಕ ತರಬೇಕು, ಅವರ ರಾಜಕೀಯ ಜೀವನದಲ್ಲಿ ಎಂದೂ ಸಹಿತ ಒಂದು ಕಪ್ಪು ಚುಕ್ಕಿ ಇರಲಿಲ್ಲ. ಒಂದು ಕಪ್ಪು ಚುಕ್ಕಿಯನ್ನು ಮಾಡಿಸ್ಬೇಕಂತಕ್ಕಂಥ ಕುತಂತ್ರದ ರಾಜಕಾರಣಿಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಪಕ್ಷ ಮತ್ತು ನಾವೆಲ್ಲರೂ ಅದನ್ನು ಅವ್ರಿಗೆ ಯೋಗ್ಯವಾಗಿ ಅವರಿಗೆ ಈ ಷಡ್ಯಂತ್ರದ ಇದ್ರ ವಿರುದ್ಧ ನಾವೆಲ್ಲ ಇರ್ತೀವಿ ಅಂತಕ್ಕಂಥ ಮಾತು ಹೇಳಿ ಈಗಾಗಲೇ ಪ್ರಾಸಿಕ್ಯೂಷನ್ಸ್ ಬಗ್ಗೆ ಗವರ್ನರ್ ಏನು ಡಿಸಿಷನ್ ತೊಗೊಂಡಿದ್ರು ಅವಾಗೂ ಸಹಿತ ಈ ರಾಜ್ಯದಲ್ಲಿ ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡಿದ್ದೀವಿ, ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕಾ ಕೇಂದ್ರಗಳಲ್ಲಿ. ಹಾಗೆಯೇ ಗವರ್ನರ್ ಆಫೀಸ್ಗೋಗಿ ನಾವು ಮನವಿ ಮಾಡಿಕೊಂಡಿದ್ದೀವಿ. ನಮಗೆ ಹೆಂಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ಪ್ರಾಸಿಕ್ಯೂಷನ್ಸ್ ಪರ್ಮಿಷನ್ ಕೊಟ್ಟಿದ್ದೀರಿ, ಇನ್ನೂ ಅನೇಕ ಜನರದ್ದಿದ್ದಾವೆ ಅವಕ್ಕೂ ಕೊಡ್ರಿ ಅಂತೇಳಿ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಬಿಜೆಪಿಯವರ ಏನು ಒಂದು ಕುತಂತ್ರ ಅದ, ಒಂದು ಪ್ರಜಾಸತ್ತಾತ್ಮಕವಾದಂಥ ಒಂದು ಸರ್ಕಾರವನ್ನು ಅಭದ್ರಗೊಳಿಸ್ತಕ್ಕಂಥ ಏನು ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಇತ್ತೀಚೆಗೆ ನಾವೆಲ್ಲ ನೋಡ್ತೀವಿ ಈ ದೇಶದಲ್ಲಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ. ಇಲ್ಲಿ ಇದನ್ನು ನಾವು ಹೇಳ್ತಿಲ್ಲ, ಅವರ ಪಕ್ಷವನ್ನು ಕಟ್ಟಿರ್ತಕ್ಕಂಥ ಒಬ್ಬ ಹಿರಿಯ ನಾಯಕ ಲಾಲ್ ಕೃಷ್ಣ ಅದ್ವಾನಿ ಅವರು ಹೇಳಿರ್ತಕ್ಕಂಥ ಮಾತು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಅಂದರೆ ಐಟಿ, ಇಡಿ, ಸಿಬಿಐ ಈ ಸ್ವಾಯತ್ತ ಸಂಸ್ಥೆಗಳಂತೆ ನಾವು ಕರಿತೀವಿ, ಆಲ್ ಆಟೋನಮಸ್ ಬಾಡೀಸ್ ಮಿಸ್ಹ್ಯಾಂಡ್ಲಿಂಗ್ ಮಿಸ್ಯೂಸ್ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ರೂಢಿಸಿಕೊಂಡಿದ್ದಾರೆ. ಇಂಥ ನಡವಳಿಕೆಗಾಗಿ ಈ ದೇಶದ ಜನ ಮೊನ್ನೆ ಈ ಚುನಾವಣೆಯಲ್ಲಿ ಅವರೇನು 400 ಪಾರ್ ಅಂತಿದ್ರು, ಅವರು ಎಲ್ಲಿ ತಂದು ನಿಲ್ಲಿಸಿದ್ದಾರೆ ಈ ದೇಶದ ಜನ ಸ್ವಲ್ಪ ತಿಳ್ಕೋಬೇಕಾಗಿತ್ತು. ಆದರೆ ಕರ್ನಾಟಕ ಜನ ಮಾತ್ರ ಭಾಳ ಪ್ರಜ್ಞಾವಂತರಿದ್ದಾರೆ, ಇಲ್ಲಿ ರಾಜಕೀಯ ನಿರ್ಣಯಗಳು ಭಾಳ ಪ್ರಬುದ್ಧವಾದಂಥ ನಿರ್ಣಯಗಳನ್ನು ಗಮನಿಸಿದ್ದೀವಿ ನಾವು. ಮೌಲ್ಯಗಳೊಂದಿಗೆ ಬದುಕಿರ್ತಕ್ಕಂಥ ನಾಡು ಇದು. ಈ ಬಿಜೆಪಿಯವರ ಈ ಕುತಂತ್ರದ ರಾಜಕಾರಣ ಈ ರಾಜ್ಯದ ಜನ ಭವಿಷ್ಯದಲ್ಲಿ ಅದಕ್ಕೆ ತಕ್ಕ ಶಿಕ್ಷೆಯನ್ನು ನೀಡ್ತಾರಂತಕ್ಕಂಥ ಮಾತನ್ನು ಹೇಳಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯ ಆಧಾರಿತ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಅವ್ರ ಜೊತೆಗೆ ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಅನೇಕ ಸಚಿವರು, ಅನೇಕ ನಮ್ಮ ಪಕ್ಷದ ನಾಯಕರುಗಳು ಅವ್ರ ಜೊತೆಗೆ ಗೋಷ್ಠಿಯಲ್ಲಿ ಪಾಲ್ಗೊಂಡು ಕರ್ನಾಟಕದ ಮಹಾಜನತೆಗೆ ತಮ್ಮ ವ್ಯೂಸನ್ನು ಈಗಾಗಲೇ ಹೇಳಿದ್ದಾರೆ. ಸೊ ವಿ ಆರ್ ನಾನು ಕರೆದದ್ದು ಅಷ್ಟೇ, ವಿ ಆರ್ ಆಲ್ ವಿತ್ ಅವರ್ ಲೀಡರ್ ಸನ್ಮಾನ್ಯ ಸಿದ್ದರಾಮಯ್ಯವರ ಜೊತೆಗೆ ಆಸ್ ಎ ರಾಕ್ ಆಗಿ ಅವ್ರ ಜೊತೆಗೆ ನಾವೆಲ್ಲ ನಿಲ್ಲವರಿದ್ದೀವಿ. ಈ ಸರ್ಕಾರ ಭಾಳ ಗಟ್ಟಿಯಾಗಿರ್ತದೆ. ಈ ಸರ್ಕಾರ ಈ ರಾಜ್ಯದ ಜನ ನಮಗೇನು ಒಂದು ಆಶೀರ್ವಾದ ಮಾಡಿ ಅವಕಾಶ ಕೊಟ್ಟಿದ್ದಾರೆ, ಆ ಅವಧಿ ಪೂರೈಸ್ತೀವಿ. ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯಲ್ಲಿ 13-18 ಏನು ಸಿದ್ದರಾಮಯ್ಯನವರು ಈ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ, ಅದೇ ರೀತಿ ಮುಂದೂ ಸಹಿತ ಶ್ರಮಿಸ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ತಮ್ಮ ಹತ್ರ ಹೇಳಿ ತಾವು ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು.